ಮಡಿಕೇರಿ ಪಟ್ಟಣದಲ್ಲಿ ಅಮೃತ ನಗರೋತ್ಥಾನ ಯೋಜನೆ ಅಡಿಯಲ್ಲಿ 3.99 ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಶಾಸಕ ಪಿ ರಾಜೀವ್ ಚಾಲನೆ ನೀಡಿದರು. ರಾಯಭಾಗ ತಾಲೂಕು ಕುಡಚಿಮತ ಕ್ಷೇತ್ರದ ಹಾರುಗೇರಿ ಪಟ್ಟಣದಲ್ಲಿ ರವಿವಾರ ಮುಂಜಾನೆ 10 ಗಂಟೆಗೆ ವಿವಿಧ ವಾರ್ಡ್ಗಳಲ್ಲಿ ಅಮೃತ ನಗರೋತ್ಥಾನ ಯೋಜನೆ ಅಡಿಯಲ್ಲಿ 3.99 ಕೋಟಿ ವೆಚ್ಚದಲ್ಲಿ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ಸಲ್ಲಿಸಲಾಯಿತು. ರಾಯಭಾಗ ಕುಡಚಿ ಶಾಸಕ ಹಾಗೂ ತಾಂಡ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಶಾಸಕ ಪಿ ರಾಜೀವ್ ಹಾರುಗೇರಿ ಪುರಸಭೆ ವ್ಯಾಪ್ತಿಯ ವಿವಿಧ ವಾರ್ಡ್ಗಳಲ್ಲಿ ಅಮೃತ ನಗರೋತ್ಥಾನದ ಯೋಜನೆ ಅಡಿಯಲ್ಲಿ 3.99 ಕೋಟಿ ವೆಚ್ಚದಲ್ಲಿ ವಿವಿಧ ರಸ್ತೆ ಕಾಮಗಾರಿಗಳಿಗೆ ಹಾಗೂ ಚರಂಡಿ ಕಾಮಗಾರಿಗಳಿಗೆ ಭೂಮಿ ಪೂಜೆ ನೆರವೇರಿಸಿದರು. ಈ ವೇಳೆ ಮಾತನಾಡಿದ ಶಾಸಕ ಪಿ ರಾಜೀವ್ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಗಿರಿಜನ ಉಪಯೋಜನೆಯ ಎಸ್ಸಿಪಿ ಹಾಗೂ ಟಿಎಸ್ಪಿ ಅನುದಾನವನ್ನ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಜನರು ವಾಸವಾಗಿರುವ ವಾರ್ಡ್ಗಳಲ್ಲಿ ಮಾತ್ರ ಅನುದಾನವನ್ನ ಬಳಕೆ ಮಾಡಬೇಕೆಂದು ಸರ್ಕಾರದ ಆದೇಶವಿದೆ. ಅಧಿಕಾರಿಗಳು ಅದನ್ನ ತಪ್ಪದೆ ಪಾಲಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಸಂತೋಷ ಸಿಂಗಾಡಿ, ಬಸವರಾಜ್ ಖೋತ್, ವೀರನ್ಗೌಡ ಪಾಟೀಲ್, ವಿನಾಯಕ್ ಮೂಡ್ಸಿ, ಬಸನ್ಗೌಡ ಆಸಂಗಿ, ಶಿವಾನಂದ ದಳವಾಯಿ, ಪರಗೌಡ ಉಮರಾನಿ, ರಾಜು ಅರಳಿಕಟ್ಟಿ, ರವಿ ಠಕ್ಕನ್ನವರ್, ವಸಂತ ಲಾಲಿ, ಪುರಸಭೆ ಮುಖ್ಯಾಧಿಕಾರಿ ಜಿವಿ ಹನ್ನಿಕೇರಿ, ಶಿವಾನಂದ ದಳವಾಯಿ, ಇಂಜಿನಿಯರ್ ಕೃಷ್ಣ ಪೋಳ್, ಗುತ್ತಿಗೆದಾರ ಸದಾಶಿವ ದಳವಾಯಿ, ಪಿಎಸ್ಐ ಆರ್ಆರ್ ಕೊಂಗನೊಳ್ಳಿ, ಕುಮಾರ್ ಪವಾರ್ ಇತರರು ಉಪಸ್ಥಿತರಿದ್ದರು. ಚಿದಾನಂದ ಐಹೊಳೆ, ಸತ್ಯಂ ನ್ಯೂಸ್, ರಾಯಭಾಗ. ಕುಡಚಿ ಮತಕ್ಷೇತ್ರದಲ್ಲಿ ಸರ್ಕಾರಿ ಪಿಯು ಕಾಲೇಜ್ ಅಂತ ಹೇಳಿ ಇದ್ದಿದ್ದು ಒಂದೇ ಒಂದು. ಸೊ ಇದಕ್ಕೆ ಉತ್ತರ ಅವರು ಕೊಡಬೇಕಾಗತ್ತೆ. ಸೊ ನಮ್ಮ ಸರ್ಕಾರ ಬಂದ ಮೇಲೆ ನಾನು ಪ್ರಯತ್ನವನ್ನು ಮಾಡಿದೆ. ಬಟ್ಟು ನನ್ನ ಮತಕ್ಷೇತ್ರದಲ್ಲಿ 11 ಪಿ ಯು ಕಾಲೇಜುಗಳ ಬೇಡಿಕೆ ಇದೆ. ಈಗ ಆಲ್ರೆಡಿ 5 ಪಿ ಯು ಕಾಲೇಜುಗಳನ್ನು ಮಂಜೂರು ಮಾಡಿಕೊಂಡಿದ್ದೇನೆ. ಇನ್ನೊಂದು 3-4 ಪಿ ಯು ಕಾಲೇಜುಗಳನ್ನು ಕೊಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಹಂತ ಹಂತವಾಗಿ ತರಬೇಕಾಗುತ್ತೆ. ಆ ಊರಿಗೆ ಕೊಟ್ಟರೆ ಈ ಊರಿಗೆ ಕೊಡಲಿಲ್ಲ, ಈ ಊರಿಗೆ ಕೊಟ್ಟರೆ ಆ ಊರಿಗೆ ಕೊಡಲಿಲ್ಲ ಅಂತ ಹೇಳೋದಕ್ಕಿಂತ ಇದು ಬ್ಯಾಕ್ಲಾಗ್ ಭಾಳ ವರ್ಷದಿಂದ ಇದೆ. ಅದಕ್ಕೆ ಯಾರು ಕಾರಣ? ಇಡೀ ಮತಕ್ಷೇತ್ರದಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇರಲಿಲ್ಲ. ಇಡೀ ಮತಕ್ಷೇತ್ರದಲ್ಲಿ ಗವರ್ನಮೆಂಟ್ ಡಿಗ್ರಿ ಕಾಲೇಜ್ ಇರಲಿಲ್ಲ. ಇಡೀ ಮತಕ್ಷೇತ್ರದಲ್ಲಿ 50 ಬೆಡ್ ಹಾಸ್ಪಿಟಲ್ ಇರಲಿಲ್ಲ. ಸೊ ಇಂಥವನ್ನೆಲ್ಲ ನಾನು ಈಗ ಪ್ರಾರಂಭ ಮಾಡಿದ್ದೀನಿ. ಸೊ ಪೊಲೀಸ್ ಸ್ಟೇಷನ್ಗೆ ನಿವೇಶನ ಮಂಜೂರಾಗಿದೆ, ಬಸ್ ಸ್ಟ್ಯಾಂಡ್ಗೆ ಟೆಂಡರ್ ಕರೆಯಲಾಗಿದೆ. ಭಾಳಷ್ಟು ನೆನೆಗುದಿಗೆ ಬಿದ್ದಂತಹ ಎಲ್ಲ ಕಾಮಗಾರಿಗಳನ್ನು ಮಾಡ್ತಾ ಇದ್ದೀವಿ. ಹಂತ ಹಂತವಾಗಿ ಇದೇ ಮುಂಬರುವಂತಹ ಶೈಕ್ಷಣಿಕ ವರ್ಷದಲ್ಲಿ ಡಿಗ್ರಿ ಕಾಲೇಜ್ ಆಲ್ರೆಡಿ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.